ಒಂದ್ ವ್ಯಕ್ತಿ ಯೇಸುವನ್ನ ಯಥೇಚ್ಛ ಪ್ರೀತಿ ಮಾಡ್ತದಾನ. ಯಾವಲ್ಲೂ ಕೂಡ ಪ್ರೈಸ್ ಲಾರ್ಡ್ ಬ್ರದರ್ ಹಾಲೆಲೂಯಾ ಐ ಲವ್ ಯು ಜೀಸಸ್ ಹಾಲೆಲೂಯಾ. ಯೇಸುವನ್ನ ಯಥೇಚ್ಛ ಪ್ರೀತಿ ಮಾಡೋ ವ್ಯಕ್ತಿ ಆಗಿದ್ದಾನೆ. ಆದ್ರೆ ಆ ವ್ಯಕ್ತಿಗೆ ದೇವರ ವಾಕ್ಯವನ್ನು ಆಲಿಸಬೇಕು, ಈ ರೀತಿಯ ದಾಹ ಇಲ್ಲ. ಪ್ರಿಯರೇ, ಒಂದ್ ವ್ಯಕ್ತಿ ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ಕೊಂಡು ಆ ವ್ಯಕ್ತಿಗೆ ದೇವರ ವಾಕ್ಯವನ್ನು ಆಲಿಸಬೇಕೆಂಬ ದಾಹ ಇಲ್ಲದೆ ಹೋದ್ರೆ ನಿಜವಾಗ್ಲೂ ಆ ವ್ಯಕ್ತಿ ಯೇಸುವನ್ನು ಪ್ರೀತಿ ಮಾಡ್ತದಾನ? ಯೇಸುವನ್ನು ಪ್ರೀತಿ ಮಾಡೋರು ಯಾರು? ಯಾವಾಗಲೂ ಕೂಡ ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂಬುದಾಗಿ ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೋ ಅವನು, ಹೌದಾ? ಯಾರು ಯೇಸುವನ್ನು ಪ್ರೀತಿ ಮಾಡುವಂಥವ್ರು? ಅವರ ವಾಕ್ಯವನ್ನ ಕೈಗೊಂಡು ನಡೆಯುವಂಥವನು. ಮತ್ತೊಂದು ತಿಳಿದಾದ್ರೆ, ಒಂದ್ ವ್ಯಕ್ತಿ ಯೇಸುವನ್ನು ಪ್ರೀತಿಸುವುದಾದ್ರೆ ಆ ವ್ಯಕ್ತಿ ಖಂಡಿತವಾಗಿಯೂ ವಾಕ್ಯವಾಗಿರುವ ಪ್ರಭು ಯೇಸುವಾಗಿರುವಂತಹ ವಾಕ್ಯವನ್ನ ಆ ವ್ಯಕ್ತಿ ಪ್ರೀತಿಸಲೇಬೇಕು. ಕರೆಕ್ಟ್. ವಾಕ್ಯ ಬೇರೆ ಅಲ್ಲ, ಪ್ರಭು ಯೇಸು ಬೇರೆ ಅಲ್ಲ. ವರ್ಡ್ ಬಿಕೇಮ್ ಫ್ಲೆಶ್, ವಾಕ್ಯ ಮೂರು ಮನುಷ್ಯರಾಗಿ ಈ ಲೋಕಕ್ಕೆ ಬಂದರು, ಅವರೇ ಪ್ರಭು ಕ್ರಿಸ್ತರು. ಒಂದು ವ್ಯಕ್ತಿ ನನ್ನ ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ಕೊಂಡು ಆ ವ್ಯಕ್ತಿ ದೇವರ ವಾಕ್ಯವನ್ನು ಪ್ರೀತಿ ಮಾಡದೆ ಹೋದರೆ ಖಂಡಿತವಾಗಿಯೂ ಪ್ರಿಯರೇ ಜಾಸ್, ಆ ವ್ಯಕ್ತಿ ಖಂಡಿತವಾಗಿಯೂ ನಿಜವಾದಂಥ ಒರಿಜಿನಲ್ ಜೀಸಸ್ನ ಪ್ರೀತಿ ಮಾಡ್ತಲ್ಲ, ಬದಲಾಗಿ ಡೂಪ್ಲಿಕೇಟ್ ಜೀಸಸ್ನ ಪ್ರೀತಿ ಮಾಡ್ತಾರೆ. ಯಾಕೆಂದ್ರೆ ಒರಿಜಿನಲ್ ಜೀಸಸ್ ಬಂದಿರುವಂಥದ್ದು ವಾಕ್ಯದ ಮೂಲಕ. ದಯವಿಟ್ಟು ಧ್ಯಾನ ಕೊಟ್ಟಿದ್ದೆ ಬನ್ನಿ ಭಾನುವಾರ. ಯಾಕೆ ಧ್ಯಾನ ಕೊಟ್ಟು ಬರಲೇಬೇಕಾ? ನಾವು ಚರ್ಚ್ಗೆ ಹೋಗ್ತೀವಪ್ಪ, ನಮ್ಮ ಚರ್ಚ್ಗೆ ಹೋಗಿ ಬಂದ್ರೆ ಸಾಕು. ಆಯ್ತಪ್ಪ, ಚರ್ಚ್ಗೆ ಹೋಗಿ ಬಂದ್ರೆ ಸಾಕು. ಚರ್ಚಲ್ಲಿ ಏನು ಹೇಳ್ಕೊಟ್ರು? ಫಸ್ಟ್ ರೀಡಿಂಗ್ ಯಾವುದು? ಅದೆಲ್ಲ ಬೇಕಾಗಿಲ್ಲ ಬ್ರದರ್. ಸೆಕೆಂಡ್ ರೀಡಿಂಗ್ ಇಲ್ಲ ಬ್ರದರ್, ನಮ್ಗೆ ಜ್ಞಾಪಕ ಇರಲ್ಲ ಬ್ರದರ್, ನಮಗೆಲ್ಲ ಮರವು. ಮೂರನೇ ವಾಕ್ಯ ಯಾವುದು ಗೊತ್ತಿಲ್ಲ ಬ್ರದರ್, ಯಾಕೆಂದ್ರೆ ಮರವಿನ ಶಕ್ತಿ, ಜ್ಞಾಪಕ ಶಕ್ತಿ ಇಲ್ಲ ನಮಗೆ. ಮರವು. ಬಟ್ ಅದೇ 1947 ಅಲ್ಲಿ ನಿಮ್ಮ ಅತ್ತೆ, ಥ್ಯಾಂಕ್ ಗಾಡ್, ನೀವು ಮದುವೆ ಮಾಡಿಕೊಂಡು ಫಸ್ಟ್ ಟೈಮ್ ನಿಮ್ಮ ಮನೆಗೆ ಹೋದಾಗ, ಗಂಡನ ಮನೆಗೆ ಹೋದಾಗ ನಿಮ್ಮ ಅತ್ತೆ ಕೆಲವೇ ಒಂದೆರಡು ದಿನದಲ್ಲಿ ಜಗಳ ಆಯ್ತಲ್ಲ, ಆಗ ನಿಮ್ಮ ಅತ್ತೆ ಏನೆಂತ ಮಾತಾಡಿದ್ರು ಜ್ಞಾಪಕ ಇದೆಯಾ? ಓ ಮೈ ಗಾಡ್, ಎಂತೆಂಥ ಮಾತುಗಳು ಗೊತ್ತಾ ಬ್ರದರ್? ಡ 1947 ಅದು ಜ್ಞಾಪಕ ಇದೆ. ಬಟ್ ನೆನ್ನೆ ಚರ್ಚಲ್ಲಿ ಏನು ಹೇಳ್ಕೊಟ್ಟಿದ್ರು ಅದು ಜ್ಞಾಪಕ ಇಲ್ಲ. ಆ ವ್ಯಕ್ತಿ ಏನಾದರೂ ಪ್ರಯೋಜನ ಆಗ್ತದೆ ಜೀವನದಲ್ಲಿ? ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಈವನ್ ಅಲ್ಲಿ ಗುರುಗಳು ಪ್ರೈಸ್ ಬಿಡಿ ಗಾಡ್ ಒಳ್ಳೆ ಪ್ರಸಂಗ ಕೊಟ್ಟರು, ದೇವರ ವಾಕ್ಯವನ್ನು ವಿವರಿಸಿದ್ರು. ಓಕೆ, ಅದ್ರ ಮಧ್ಯದಲ್ಲಿ ಒಂದು ಕತೆ ಹೇಳಿದ್ರು. ಓಕೆ, ಎಲ್ಲರೂ ನಕ್ಕಿಬಿಟ್ರು. ಅಲ್ಲಿಂದ ಹೊರಡ ಬಂದ ಮೇಲೆ ಪ್ರೈಸ್ ಬಿಡಿ ಗಾಡ್ ಜನಗಳನ್ನ ಕೇಳುವಾಗ ದೇವರ ವಾಕ್ಯ ಅಂತೂ ಮರ್ತೇ ಬಿಟ್ಟಿರ್ತಾರೆ. ದೇವರು ಗುರುಗಳ ಮೂಲಕ, ಪ್ರಸಂಗದ ಮೂಲಕ ಪ್ರೈಸ್ ಗಾಡ್ ಆ ವಾಕ್ಯವನ್ನು ಏನು ವಿವರಣೆ ಕೊಟ್ಟು ಅದನ್ನು ಮರ್ತು ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಹೇಳಿರುವಂತಹ ಕತೆ ಚೆನ್ನಾಗಿ ಜ್ಞಾಪಕ ಇರ್ತದೆ. ಕರೆಕ್ಟ್. ಈ ಥರದವ್ರು ಯಾರಿಲ್ಲ? ಇವತ್ತು ಹೆಂಗಿತ್ತು ಪ್ರಸಂಗ? ಫಾದರ್ ನೀವೇನು ಕತೆ ಹೇಳಿದ್ರಿ, ಮೈ ಗಾಡ್. ನೀವು ಯಾವಾಗ ಪ್ರಿಯರೇ ಫಾದರ್ ಗುರುಗಳು ಹೇಳುವಂಥ ಪ್ರಸಂಗವನ್ನು, ಗುರುಗಳು ಹೇಳುವಂತಹ ಆ ದೇವರ ವಾಕ್ಯ ವಿವರಣೆಯನ್ನು ನೀವು ಕತೆ ಹೇಳಿದ್ರಿ ಅಂತ ಹೇಳ್ತೀರಿ, ಕಂಡು ನಿಮ್ಮ ಜೀವನ ಕತ್ತೆ ರೀತಿಯಲ್ಲಿ ಬರೀ ಕುಂಟುಕೊಂಡು ಹೋಗುವಂಥ ಜೀವಿತ ಹೊರತು ಯಾವ ಕಣ್ಣು ಕುದುರೆ ಥರ ಓಡುವಂಥ ಜೀವಿತವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಪ್ರೈಸ್ ಗಾಡ್.